ಯಡಿಯೂರಪ್ಪನ ಮೇಲೆ ಬಂಡಾಯ ಎದ್ದೆ ತಾನೆ ಯಾರು ನಮ್ಮ ಬಿಜಾಪುರದ ಯತ್ನಾಳು ಇಂಥವರೆಲ್ಲ ಗುಡುಕ್ತಾ ಇದ್ದಿದ್ದು ಈಗ ಇನ್ನೂ ಚೆನ್ನಾಗಾಗಲಿ ಒಗ್ಗಟ್ಟಾಗಲಿ ಅವರು ಅವ್ರದ್ದು 150 ಬಾಗಿಲಾಗಿರೋದ್ರಿಂದ ಒಗ್ಗಟ್ಟಾಗಲಿ ಈಗ ನೀವು ಇಲ್ಲಿ 15 ಜನ ಇದೆ 18 ಜನ ಇದ್ದಾರೆ ಅಂತ ಇದ್ರಲ್ಲ ಒಬ್ಬರು ಬಂದಿರಲಿಲ್ಲಲ್ಲ ಆ ಸ್ನೇಹಿತರು ನನ್ನ ಜೊತೆ ಕಾಫಿ ಕುಡಿತಾ ಇದ್ರು ಶಾಂಗ್ರಿಲಾ ಹೋಟ್ಲಲ್ಲಿ ಎಲ್ಲ ಏನಾಗಲ್ಲ ಇನ್ನು ದೀಪಾವಳಿ ಸಂಕ್ರಾಂತಿ ಒಳಗಡೆ ನೋಡಿ ಎಷ್ಟು ಜನ ಶಾಸಕರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತ ಮತ್ತೆ ಅಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಮೇಲೆ ಒಂದು ವಿಚಾರ ಎತ್ತಿದ್ವಿ ಬೆಳಗಾವಿ ಏರ್ಪೋರ್ಟ್ ಅಲ್ಲಿ ಅವರು ನಮ್ಮ ಶಾಸಕರನ್ನ ಕರೆದ್ರು ಅಂತ ಅವರೇ ಒಪ್ಪಿಕೊಂಡ್ರು ಹೌದು ನನ್ನ ಬಾಬಾ ಸಾಹೇಬ್ ಪಾಟೀಲ್ ಸಿಕ್ಕಿದ್ದ ಮಾತಾಡದೆ ಕರೆದೆ ಏನು ಅಂತ ಅವರು ಒಪ್ಪಿಕೊಂಡಿಲ್ಲ ಅಂದಿದ್ರೆ ವಿಡಿಯೋ ಬಿಡ್ತಾ ಇದ್ವಿ ಅವರೇ ಒಪ್ಪಿಕೊಂಡ ಮೇಲೆ ಮತ್ತೇನ ಇಲ್ಲ ಅಂತ ಅವರೇ ಒಪ್ಪಿಕೊಂಡ್ರು ಕರೆದಿದ್ವಿ ಅಂತ ಈ ಕೆಲಸ ನಾವು ಬಿಡಬೇಕು ನಾವು 136 ಜನ ಒಗ್ಗಟ್ಟಾಗಿದ್ದೀವಿ ನಮ್ಮ ಯಾವ ಶಾಸಕರು ಬಿಜೆಪಿಯವರ ಬಲೆಗೆ ಬೀಳಲ್ಲ ಈಗ ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಬರ್ತೀನಿ ಅಂದ್ರೆ ಯಾಕೆ ಬೇಡ ಅನ್ಬೇಕು ಬೇಡ ಅನ್ನಕಾಗುತ್ತೆ ಅಲ್ವೇನಪ್ಪ ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿ ಬರ್ತೀನಿ ಅಂತ ಹೇಳಿದ್ರೆ ಎಲ್ಲರನ್ನು ಸ್ವಾಗತ ಅಂತ ಹೇಳಿದ್ವಿ ನಾವು ಯಾರನ್ನು ಯಾರ ಮನೆಗೆ ಹೋಗಿ ಕರೀತಾ ಇಲ್ಲ ಬರ್ತೀನಿ ಅಂತ ಹೇಳಿದ್ರೆ ಸ್ವಾಗತ ಅಂತ ಹೇಳಿದ್ವಿ ಬಿಜೆಪಿ ಜೆಡಿಎಸ್ ಇರೋದೇ ಎರಡು ಪಕ್ಷ ಅಲ್ಲ ಯಡಿಯೂರಪ್ಪನ ಮೇಲೆ ಬಂಡಾಯ ಎದ್ದೆ ತಾನೆ ಯಾರು ನಮ್ಮ ಬಿಜಾಪುರದ ಯತ್ನಾಳು ಇಂಥವರೆಲ್ಲ ಗುಡುಕ್ತಾ ಇದ್ದಿದ್ದು ಈಗ ಇನ್ನೂ ಚೆನ್ನಾಗಾಗಲಿ ಒಗ್ಗಟ್ಟಾಗಲಿ ಅವರು ಅವ್ರದ್ದು 150 ಬಾಗಿಲಾಗಿರೋದ್ರಿಂದ ಒಗ್ಗಟ್ಟಾಗಲಿ ಈಗ ನೀವು ಇಲ್ಲಿ 15 ಜನ ಇದೆ 18 ಜನ ಇದ್ದಾರೆ ಅಂತ ಇದ್ರಲ್ಲ ಒಬ್ಬರು ಬಂದಿರಲಿಲ್ಲಲ್ಲ ಆ ಸ್ನೇಹಿತರು ನನ್ನ ಜೊತೆ ಕಾಫಿ ಕುಡಿತಾ ಇದ್ರು ಶಾಂಗ್ರಿಲಾ ಹೋಟ್ಲಲ್ಲಿ ಎಲ್ಲ ಏನಾಗಲ್ಲ ಇನ್ನು ದೀಪಾವಳಿ ಸಂಕ್ರಾಂತಿ ಒಳಗಡೆ ನೋಡಿ ಎಷ್ಟು ಜನ ಶಾಸಕರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತ ಮತ್ತೆ ಅಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಮೇಲೆ ಒಂದು ವಿಚಾರ ಎತ್ತಿದ್ವಿ ಬೆಳಗಾವಿ ಏರ್ಪೋರ್ಟ್ ಅಲ್ಲಿ ಅವರು ನಮ್ಮ ಶಾಸಕರನ್ನ ಕರೆದ್ರು ಅಂತ ಅವರೇ ಒಪ್ಪಿಕೊಂಡ್ರು ಹೌದು ನನ್ನ ಬಾಬಾ ಸಾಹೇಬ್ ಪಾಟೀಲ್ ಸಿಕ್ಕಿದ್ದ ಮಾತಾಡದೆ ಕರೆದೆ ಏನು ಅಂತ ಅವ್ರು ಒಪ್ಪಿಕೊಂಡಿಲ್ಲ ಅಂದಿದ್ರೆ ವಿಡಿಯೋ ಬಿಡ್ತಾ ಇದ್ವಿ ಅವರೇ ಒಪ್ಪಿಕೊಂಡ ಮೇಲೆ ಮತ್ತೇನ ಇಲ್ಲ ಅಂತ ಅವರೇ ಒಪ್ಪಿಕೊಂಡ್ರು ಕರೆದಿದ್ವಿ ಅಂತ ಈ ಕೆಲಸ ನಾವು ಬಿಡಬೇಕು ನಾವು 136 ಜನ ಒಗ್ಗಟ್ಟಾಗಿದ್ದೀವಿ ನಮ್ಮ ಯಾವ ಶಾಸಕರು ಬಿಜೆಪಿಯವರ ಬಲೆಗೆ ಬೀಳಲ್ಲ ಈಗ ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಬರ್ತೀನಿ ಅಂದ್ರೆ ಯಾಕೆ ಬೇಡ ಅನ್ಬೇಕು ಬೇಡ ಅನ್ನಕಾಗುತ್ತೆ ಅಲ್ವೇನಪ್ಪ ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿ ಬರ್ತೀನಿ ಅಂತ ಹೇಳಿದ್ರೆ ಎಲ್ಲರನ್ನು ಸ್ವಾಗತ ಅಂತ ಹೇಳಿದ್ವಿ ನಾವು ಯಾರನ್ನು ಯಾರ ಮನೆಗೆ ಹೋಗಿ ಕರೀತಾ ಇಲ್ಲ ಬರ್ತೀನಿ ಅಂತ ಹೇಳಿದ್ರೆ ಸ್ವಾಗತ ಅಂತ ಹೇಳಿದ್ವಿ ಬಿಜೆಪಿ ಜೆಡಿಎಸ್ ಇರೋದೇ ಎರಡು ಪಕ್ಷ ಅಲ್ಲ